ಅಭಿ, ಏ ಅಭಿ, ಇನ್ಯಾಕೆ ಅಲ್ಲಿಗೆ ಬಂದೆ? ಇರು, ನಾನೇ ಬರ್ತೀನಿ. ಏ ಅಪೂರ್ವ, ಇಲ್ಲಿಗೆ ಯಾಕೆ ಬಂದೆ? ಅಮ್ಮ ನೋಡಿದ್ರೆ ಅಷ್ಟೇ. ನೋಡ್ಲಿ ಬಿಡು, ನಾನು ನಿನ್ನ ಜೊತೆ ಫೋನ್ ಮಾಡಿ ಮಾತಾಡೋಣ ಅಂದ್ರೆ ಫೋನ್ ಬೇರೆ ಕಟ್ ಮಾಡಿದೆ, ಟೆನ್ಷನ್ ಆಯ್ತು ಬಂದೆ. ಮೊದಲೇ ಅಮ್ಮನ ಜೊತೆ ಜಗಳಾಡ್ತಾ ಇದ್ದೀನಿ ಅಂತಂದ್ರೆ ನೀನು ಫೋನ್ ಮಾಡಿದ್ರೆ ಹ್ಯಾಂಗ್ ಮಾತಾಡೋದು? ಅದಕ್ಕೆ ಇಡು, ನಾನು ಮಾಡ್ತೀನಿ ಅಂತ ಹೇಳಿದ್ದು. ಅಭಿ, ನೀನ್ಯಾಕೆ ಅಮ್ಮನ ಜೊತೆ ಜಗಳ ಮಾಡ್ತಿದ್ದೆ? ಅದನ್ನು ಹೇಳಿದ್ರೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀಯ. ಈಗ ಅಮ್ಮ ಬಂದು ನಿನ್ನ ನೋಡಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ನೀನು ಹೊರಡು, ನಾನು ಆಮೇಲೆ ಸಿಗ್ತೀನಿ. ನೀನು ನಿಮ್ಮ ಅಮ್ಮನ ಹತ್ರ ಯಾಕೆ ಜಗಳ ಮಾಡ್ತಿದ್ದೆ ಅನ್ನೋದನ್ನ ಹೇಳದೆ ಹೋದ್ರೆ ನನಗೆ ಇನ್ನೂ ಟೆನ್ಷನ್ ಆಗುತ್ತೆ. ಅದೇನು ಅಂತ ಹೇಳಿಬಿಡು, ನಾನು ಹೊರಟೋಗ್ತೀನಿ. ಅಪ್ಪು, ಅದನ್ನು ನಾನು ನಿಧಾನವಾಗಿ ಹೇಳ್ತೇನೆ. ಈಗ ಹೊರಡು, ನಮ್ಮಮ್ಮ ಇಲ್ಲೆಲ್ಲೋ ಪಕ್ಕದ ಮನೆಗೆ ಹೋಗಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ಅವ್ರು ಬರಲಿ, ಅವ್ರು ನನ್ನನ್ನು ಹೊಡಿಲಿ ಬಡಿಲಿ, ನೇರವಾಗಿ ನಾನೇ ಈ ಮನೆ ಸೊಸೆ ಅಂತ ಅವ್ರಿಗೆ ಹೇಳಿಬಿಡ್ತೀನಿ. ಹಾಗಾಗಬಾರ್ದು ಅಂತಾನೆ ನಾನು ಇಲ್ಲಿ ಕಾಲೇಜ್ ಬಿಡಿಸಿ ಮುಂದಿನ ಎಜುಕೇಷನ್ಗೋಸ್ಕರ ಬಾಂಬೆಗೋ ಡೆಲ್ಲಿಗೋ ಕಳಿಸೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅಭಿ, ಹಾಗಾದರೆ ನೀನು ನನ್ನ ಬಿಟ್ಟು ದೂರ ಹೊರಟೋಗ್ತೀಯಾ? ಇಲ್ಲ ಅಪ್ಪು, ಈ ವಿಷಯವಾಗಿ ನಮ್ಮಮ್ಮನ ಹತ್ರ ನಾನು ಜಗಾಡ್ತಾ ಇದ್ದೆ. ಅಷ್ಟರಲ್ಲೇ ನಿನ್ನ ಫೋನ್ ಬಂತು. ಈ ವಿಷಯ ಹೇಗೆ ಹೇಳೋದು ಅಂತ ಗೊತ್ತಾಗದೆ ಫೋನ್ ಕಟ್ ಮಾಡಿಬಿಟ್ಟೆ. ಹಾಗಾದರೆ ನಿಮ್ಮಮ್ಮ ನನ್ನಿಂದ ನಿನ್ನನ್ನು ದೂರ ಮಾಡ್ತಾರ? ಖಂಡಿತ ಇಲ್ಲ ಅಪ್ಪು, ನಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ.